182 ಮತ್ತು 183 ಬೂತ್ನಲ್ಲಿ ಬಿರುಸಿನ ಮತದಾನ 7 ಗಂಟೆಗೆ ಚಾಲನೆ ಕೊಟ್ಟಂಥ ಮತದಾನ ಬಂಧುಗಳು ಇದುವರೆಗೂ ಕೂಡ ಕ್ಯೂನಲ್ಲೇ ನಿಂತು ಮತದಾನ ಮಾಡ್ತಾ ಇದ್ದಾರೆ. ದೇಶ ಉಳಿಬೇಕು, ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಿ ಆಗಬೇಕು ಅಂತ ಜನ ಆಸೆ ಪಡ್ತಾ ಇದ್ದಾರೆ. ಅದರಂತೆಯೇ ಕೂಡ BJPಗೆ ಮತದಾನ ನೀಡ್ತಾ ಇದ್ದಾರೆ. ಮತ್ತು JDS ಮತ್ತು BJP ಎರಡೂ ಸಹ ಜೋಡಣೆ ಆಗಿರೋದ್ರಿಂದ ಹೆಚ್ಚು ಮತದಾನ BJPಗೆ ಸಿಗ್ತಾ ಇದೆ. ಈ ಸಾರಿ ನೆಲಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ಮತದಾನ BJPಗೆ ಸಿಗುತ್ತೆ ಅಂತ ಮತದಾರ ಬಂಧುಗಳಲ್ಲಿ ಆಸೆ ವ್ಯಕ್ತವಾಗಿದೆ. ಅದರಂತೆ ಕಾರ್ಯಕರ್ತರು ಕೂಡ BJP ಮತ್ತು JDS ಕಾರ್ಯಕರ್ತರು ಕೂಡ ಬಿರುಸಿನಿಂದ ಮತದಾನ ಯಾಚನೆ ಮಾಡ್ತಾ ಇದ್ದಾರೆ. ಬಂದವರಿಗೆ ನಮ್ಮ ಸಂಖ್ಯೆ 4 ಕಮಲದ ಹೂವಿಗೆ ಒತ್ತುವುದರ ಮೂಲಕ ಮೋದಿಯವರನ್ನು ಮತ್ತೆ 3ನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಆಲೋಚನೆಯಿಂದ ಕಮಲ ಗುರ್ತಿಗೆ ಓಟ್ ಹಾಕ್ತಾ ಇದ್ದಾರೆ. ನನ್ನ ಹೆಸರು ಮಂಜುನಾಥ್, ಮಾಜಿ ಪುರಸಭಾ ಸದಸ್ಯರು. ಮತದಾನ ಇವತ್ತು ಭಾರಿ ಚೆನ್ನಾಗಿ ನಡೀತಾ ಇದೆ. 7 ಗಂಟೆಯಿಂದ ಜನಗಳು ಭಾರಿ ಉತ್ಕರ್ಷದಿಂದ ಬಂದು ಸಂತೋಷದಿಂದ ಮತದಾನ ನೀಡ್ತಿದ್ದಾರೆ. ನಮಗೂ ಭಾರಿ ಸಂತೋಷವಾಗಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಉತ್ಸಾಹದಿಂದ ಓಟ್ ಹಾಕ್ತಾರೆ ಅಂತ ಕನಸವೂ ಕಂಡಿರಲಿಲ್ಲ. MP ಎಲೆಕ್ಷನಲ್ಲಿ ಇದೇ ಫಸ್ಟ್ನೇ ಸಾರಿ ಈ ಥರ ಭಾರಿ ಉತ್ಕರ್ಷವಾಗಿ ಓಟು ಮತದಾನ ಸಾರ್ವಜನಿಕರು ಬಂದು ಹಾಕ್ತಾರೆ. ಅದರಿಂದ ನಮಗೂ ಭಾರಿ ಖುಷಿ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದನೂ ಮತದಾನ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಆಮೇಲೆ JDS ಮತ್ತು BJP ಎಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಾರ್ಡಲ್ಲಿ ಭಾಳ ವಿಜೃಂಭಣೆಯಿಂದ ಮತದಾನ ನಡೀತಾ ಇದೆ. ನಮ್ಮ ದೇಶದ ಚುನಾವಣೆ, ಮೋದಿಯವ್ರಿಗೋಸ್ಕರ ಎಲ್ಲರೂ ವೋಟ್ ಮಾಡ್ತಾ ಇದ್ದೀವಿ. ಈ ಸತಿ ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಮೋದಿ ಅಂತ ಎಲ್ಲರೂ ಸೇರಿ ಕೆಲಸ ಮಾಡ್ತಿರೋದ್ರಿಂದ ಭಾಳ ಚೆನ್ನಾಗಿದೆ. ಈ ಸತಿ ನಾವೇ ಗೆಲ್ಲೋದು. ಚಿಕ್ಕಬಳ್ಳಾಪುರ ಕ್ಷೇತ್ರ ಸುಧಾಕರ್ ಅವರು ಬಹುಮತದಲ್ಲಿ ಆರಿಸಿ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೆಲಮಂಗಲ ನಗರದ ಏನು ದೇವಂಗ BD ವಾರ್ಡ್ ಇದೆ, 5ನೇ ವಾರ್ಡು ಹೊಸ 5ನೇ ವಾರ್ಡು ಮತ್ತು ಬೂತ್ ನಂಬರ್ ಬಂದು 180 ಮತ್ತು 81 ಇಲ್ಲಿ ಮತ ಚಲಾವಣೆ ನಡೀತಾ ಇದೆ. ಆಲ್ರೆಡಿ 150-200 ಓಟು ಆಲ್ರೆಡಿ ನಡೆದಿದೆ. ಎಲ್ಲ ನಮ್ಮ ಕಡೆ ಒಲಿವಿದೆ. ನಾವು ದೇಶಕ್ಕೋಸ್ಕರ ಓಟ್ ಹಾಕಬೇಕು ಅಂತ ಎಲ್ಲ ದೇಶದ ಪ್ರೇಮ ಇಟ್ಕೊಂಡು ಬಂದು ಓಟ್ ಹಾಕ್ತಾ ಇದ್ದಾರೆ. ಎಲ್ಲರೂ ಬಹುತೇಕರು ಎಲ್ಲ ನಮ್ಮ BJPಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದವನ್ನು ಹೇಳ್ಕೊಳ್ತೀನಿ. ಪುನೀತ್ ರಾಜ್ ಅಂತ, BJP ಪ್ರಧಾನ ಕಾರ್ಯದರ್ಶಿ, ನೆಲಮಂಗಲ ಟೌನ್. ಸರ್, ನರಸಿಂಹಮೂರ್ತಿ ಅಂತ. ನಾನು 2ನೇ ವಾರ್ಡಲ್ಲಿ ಕೌನ್ಸಿಲರ್ ಅಥವಾ 19 ವಾರ್ಡ್ ಕೌನ್ಸಿಲರ್ ಮತ್ತು 2ನೇ ವಾರ್ಡಲ್ಲಿ ಕ್ಯಾನ್ವಾಸ್ ಮಾಡ್ತಾ ನಾವು ಇದು ಮಾಡ್ತಾ ಇದ್ದೀವಿ, ಓಟ್ ಮಾಡ್ತಾ ಇದ್ದೀವಿ. ನಾನು ಇರ್ತಕ್ಕಂಥ ಸ್ಥಳ ಇದೇ ಇದರಲ್ಲಿ ಓಟು ಎಲ್ಲ ಸಹ ನಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ರಾಯನಗರ ಇರ್ತಕ್ಕಂಥ ಎಲ್ಲ ಸಹ ಹಸ್ತದ ಗುರ್ತಿಗೆ ಓಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕಾನೂನು ಚೌಕಟ್ಟಲ್ಲಿ ಮಾಡಿರ್ತಕ್ಕಂಥದ್ದು, ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದನ್ನ ಚಾಚೂ ತಪ್ಪದೆ ಅದನ್ನು ಕಾನೂನುಗಳಲ್ಲಿ ತಂದಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಬಡವ್ರಿಗೆ ಒಳ್ಳೇದಾಗಿರ್ತಕ್ಕಂಥ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅವರನ್ನು ಜಯಶೀಲನ ಮಾಡಿ ದೇಶವನ್ನು ಸುಭದ್ರವಾದಂಥ ಹಾದಿಗೆ ತಗೊಳಕ್ಕಂಥದ್ದನ್ನು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಮುಂದೋಗ್ತಾ ಇದ್ದೀವಿ. ಜನಪ್ರಿಯ ಶಾಸಕರು ಮತ್ತು BML ಕಾಂಧ್ರ ಅವರ ನೇತೃತ್ವದಲ್ಲಿ ಈ ನೆಲಮಂಗಲ ಭಾಳಷ್ಟು ಲೀಡ್ ಕೊಟ್ಟು ನಾವು ರಕ್ಷಾರಾಮನ ಗೆಲ್ಲಿಸ್ತೀವಿ. ಇಷ್ಟೊಂದು ನೆಲಮಂಗಲ ಅಭಿವೃದ್ಧಿ ಆಗೋ ಕಾರಣ ನೆಲಮಂಗಲ ಶಾಸಕರು. ಶಾಸಕರು ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ನೆಲಮಂಗಲ ಶಾಸಕರು. ಶಾಸಕರು ನೋಡಿ ಎಲ್ಲ ಜನಗಳು ಈಗ ಪ್ರೇರೇ ಆಗಿ ಅವರಷ್ಟು ಅವರೇ ಬಂದು ಓಟ್ ಹಾಕ್ತಿದ್ದಾರೆ. ಒಂದು ಈಗ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಯಾವುದ್ರಾಗೂ ತೊಂದರೆ ಆಗುತ್ತಿಲ್ಲ. ಅವರಷ್ಟು ಅವರೇ ಮಹಿಳೆಯರು ಉಚ್ಚೆದ್ದು ಬಂದು ಓಟ್ ಹಾಕ್ತಿದ್ದಾರೆ ಕಾಂಗ್ರೆಸ್ಗೆ. ಯಾಕೆ ಅಂತಂದರೆ ಅವ್ರು ಅನುಕೂಲಗಳು ಪಡೆದಿದ್ದಾರೆ. ಮೋದಿ ಸುಳ್ಳು ಆಶ್ವಾಸನೆಗಳು ಹೇಳಿ ಯಾರು ನಂಬಲ್ಲ ಜನಗಳು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಮತದಾನ ಸರ್ ಈಗಾಗಲೇ ಹೆಚ್ಚು ಕಡಿಮೆ 40% ನಡೆದಿದೆ. ಇನ್ನು 60% 100-100 ಆಗ್ಬೋದು ಅನ್ನೋ ಮೂಮೆಂಟ್ ಇದೆ ಸರ್. ಎಲೆಕ್ಷನ್ ಆಗಿ ಬರೀ 5 ತಿಂಗಳಲ್ಲಿ ನೆಲಮಂಗಲಕ್ಕೆ ಒಳಚರಂಡಿ ತಂದೆ ತತ್ತಿನಿಂದ ಶಬ್ದ ಮಾಡಿದ್ದಾರೆ. ಅದಲ್ಲದೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿ ನೀರು ತಂದೆ ತತ್ತಿನಿ ಅಂತ 5 ತಿಂಗಳಲ್ಲಿ ಭರವಸೆ ಕೊಟ್ಟಿದ್ದಾರೆ ಸರ್ ನೆಲಮಂಗಲ ಶಾಸಕರು. ನಾವು ಯಾರು ನೋಡ್ಕೊಂಡು ಓಟ್ ಹಾಕ್ತಿಲ್ಲ ಸರ್, ನೆಲಮಂಗಲ ಶಾಸಕರು ನೋಡಿ ನಾವು ಓಟ್ ಹಾಕ್ತಿರೋದು ಅಂತ ಜನಗಳು ಹೇಳ್ತಿದ್ದಾರೆ. ಇವತ್ತು ಮತಗಟ್ಟೆ ಸಂಖ್ಯೆ 205 ಮತ್ತು 204 ಇದೆ ಗಣೇಶರಾವ್ ಬಡಾವಣೆಯಲ್ಲಿ. ನಾನು ಸತೀಶ್ ಅಂತ, ಭಾರತೀಯ ಜನತಾ ಪಕ್ಷದ ತಾಲೂಕು ಜನರಲ್ ಸೆಕ್ರೆಟರಿ ಇದ್ದೀನಿ. ನರೇಂದ್ರ ಮೋದಿಯವ್ರನ್ನ ಮತ್ತು ಧರ್ಮವನ್ನು ಉಳಿಸೋಕ್ಕೋಸ್ಕರ, ದೇಶದ ಉಳಿವಿಗಾಗಿ ನರೇಂದ್ರ ಮೋದಿಯವರ ಪರವಾಗಿ ಅನೇಕ ಯುವ ಮತದಾರರು ಮತ್ತು ಎಲ್ಲ ಹಿಂದೂ ಪರ ಮತದಾರರು ನಾವು ಈ ಸರಿ ನರೇಂದ್ರ ಮೋದಿಯವರಿಗೆ ಓಟ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಮತಗಟ್ಟೆ ಬಂದಂದಿದೆ. ಯಾರಿಗೆ ನಾವು ಜಯಶ್ರೀರಾಮ್ ಹೇಳಿ ನಮಸ್ಕಾರ ಮಾಡಿ ಅವ್ರನ್ನ ಸ್ವಾಗತ ಮಾಡಿದ್ರೂ ಸಹ ನಮ್ಮ ಮನಸ್ಸಲ್ಲಿ ಒಂದು ಮುಗುಳ್ನಕ್ಕೆ ಕೊಟ್ಟು ನಾವು ಶ್ರೀರಾಮನ ಪರವಾಗಿದ್ದೀವಿ, ಮೋದಿಯವರಿಗೆ ಓಟ್ ಮಾಡ್ತೀವಿ ಅನ್ನೋದನ್ನು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾಯಿದೆ ಸರ್.